ಇದು ಜೊತೆ ಜೊತೆಯಲ್ಲಿ ರಮ್ಯನ್ ಬ್ಲೌಸ್ ಅಂದ್ರೆ ನಿಮ್ದಲ್ವಾ? ಅಯ್ಯೋ ನಂದೇ, ರಮ್ಯನ್ ಸ್ಟೈಲ್ ಅಷ್ಟೇ. ಚೆನ್ನಾಗಿದೆ ಚೆನ್ನಾಗಿದೆ. ಇದು ನಿಖಿತ್ನ ಸ್ಟೈಲ್ ಜಡೆ ಅಲ್ವಾ? ಅಲ್ಲಪ್ಪ, ನನ್ನ ಸ್ಟೈಲ್ ಸೊಮೇಕು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈ ಸ್ಟೈಲು ನಿಖಿತ್ಗಿಂತ ಸಂಗೀತನಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಯ್ಯೋ ಮುಟ್ ನೋಡ್ಲ, ಸುಮ್ನೆ ಸುಮ್ನೆ ಮುಟ್ ನೋಡ್ಲ. ಹತ್ರ ಬನ್ನಿ. ಯಾಕ್ರಿ? ಏನಿಲ್ಲ, ಒರಿಜಿನಲ್ ಅಂತ ನೋಡಿದೆ ಅಷ್ಟೇ. ಅಯ್ಯೋ, ಈ ಪರಿಯಾಗಿ ಅಬಲೆಯನ್ನು ಬಲತ್ಕರಿಸುವುದು ಘನಘೋರ ಪಾಪ. ಅಯ್ಯೋ, ಬಲತ್ಕಾರ ಮಾಡುವುದು ಪಾಪ ಅದು ನಾವು ಒಪ್ಪುತ್ತೇವೆ. ಆದರೆ ಒಬ್ಬ ಪ್ರೇಮಿಯು ಪ್ರೇಮಾಪೇಕ್ಷೆಯನ್ನು ವ್ಯಕ್ತಪಡಿಸುವುದು ಪಾಪ ಅಲ್ಲ ಪಾಪ? ವಾಟ್ ಇಸ್ ದಿಸ್? ನೀವು ಏನು ಲೂಸಾ? ಕರ್ಮವೇ, ರಾವಣ ಎಂದಿಗೂ ಟೈಟ್ ಆಗೇ ಇಲ್ಲ ಸೀತೆ. ವಾಟ್ ಇಸ್ ರಾಂಗ್ ವಿತ್ ಯು? ನಿಮಗೆ ಕಾಫಿ ಡೇ ಅಲ್ಲಿ ಕಾಫಿ ಕೊಡ್ಸ್ತಾ, ರೋಡ್ ಸೈಡ್ ಅಲ್ಲಿ ಕಾಫಿ ಕೊಡ್ಸ್ತಾ ಇದ್ದೀನಿ. ಯಾಕೆ ಹೇಳಿ? ಕಾಸು ಉಳಿಸಕ್ಕೆ ಅಂತ. ಅಯ್ಯೋ, ನಮ್ ತಂದೆ ಸಿಕ್ಕಾಪಟ್ಟೆ ರಿಚ್ಚು ಶ್ರುತಿ, ಎಷ್ಟ್ ಇನ್ಕಮ್ ಇದೆ ಅಂತ ನೀವು ಅಂದಾಜು ಮಾಡಕ್ಕಾಗಲ್ಲ ಗೊತ್ತಾ. ಗುರ, ಆ ಮೊಬೈಲ್ ನ ಸೈಲೆಂಟ್ ಮೋಡ್ಗೆ ಹಾಕು, ಇಲ್ಲ ರಿಸೀವ್ ಮಾಡು, ಡಿಸ್ಟರ್ಬ್ ಆಗ್ತಾ. ಆಮೇಲೆ ನಮ್ ತಂದೆ ಲಾಸ್ಟ್ 4 ವರ್ಷದಿಂದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಅವಾರ್ಡ್. ಕರೆಕ್ಟ್, ಅದೇ ಬರ್ತಾ ಇದೆ. ಒಂದ್ ಜಮಾನದಲ್ಲಿ ನಮ್ಮ ಅಪ್ಪ ಅಂಬಾನಿ ಅವರಿಗೆ ಸ್ಲೀಪಿಂಗ್ ಪಾರ್ಟ್ನರ್ ಆಗಿದ್ರಂತೆ. ನಂಬ್ತೀರಾ? ನಂಬಲ್ಲ, ಹೋದವ್ರು ಬಾಳೆ ಇಷ್ಟ. ಹಲೋ, ನಾ ನಂಬಲ್ಲ ಅನ್ನ. ಏನಾದ್ರೂ ಮಾಡಬೇಕಿತ್ತು ಅಂದ್ರೆ ಇಷ್ಟೊತ್ತಿಗೆ ಮಾಡುತ್ತಿದ್ದೇವಲ್ಲವೇ? ಡೀಸೆಂಟ್ ಆಗಿ ಕುಳಿತಿದ್ದೇವೆ ಅಂದ ಮೇಲೆ ಡೀಸೆಂಟ್ ಆಗಿ ಮಾತಾಡಿ, ಏಕೆ ಕಿರಿಚಾಟ? ತಾವು ಯಾರು? ಸೀತೆಯನ್ನು ಅಪರಿಸಿಕೊಂಡು ಹೋದದ್ದು ದುರ್ಯೋಧನನೇ. ರಾವಣ ಸೀತೆ, ರಾವಣ ನನ್ನನ್ನು ಏಕೆ ಅಪರಿಸಿರುವಿರಿ? ಪ್ರೇಮವಾಗಿದೆ. ಯಾರ ಮೇಲೆ? ರಾವಣನಿಗೆ ರಾಮನ ಮೇಲೆ ಪ್ರೀತಿ. ಕಾಫಿ. ಥ್ಯಾಂಕ್ ಯು. ಭಾವ, ಚಿಕ್ಕ ವಯಸ್ಸಿಂದ ಸಿಟಿಲೇ ಬೆಳೆದಿದ್ಯಾ, ಬರೀ ಫಾರಿನ್ ಸ್ಟೈಲು. ಹೇಗಿದೆ ನಮ್ಮ ಹಳ್ಳಿ? ಪಕ್ಕ ನಾಟಿ ಸ್ಟೈಲ್ ಅಲ್ಲ. ಅಮ್ಮನೂ ಇದ್ದಿದ್ರೆ ಚೆನ್ನಾಗಿರೋದು. ಅತ್ತೆ ಇಲ್ಲಿ ಬರಬೇಕು ಅಂದ್ರೆ ಒಂದೇ ದಾರಿ. ಏನು ಮದ್ವೆ? ಅವ್ರಿಗೆ ಮದುವೆ ಆಗಿ 29 ವರ್ಷ ಆಯ್ತಲ್ಲ. ನಿನ್ ಮದ್ವೆ? ಹೌದು. ಯಾರಾದ್ರೂ ಗರ್ಲ್ ಫ್ರೆಂಡ್ಸ್ ಇದಾರ? ಒಬ್ಬಳಿದ್ಲು. ಇದ್ಲು ಅಂದ್ರೆ? ಇದ್ಲು ಮದುವೆ ಆಯ್ತು. ಆ ತರ ಅಂದ್ರೆ ನಂಗೊಂದು 10-15 ಜನ ಇದ್ರು. ಸಾರಿ, ನಾನು ಹಿಂದೆ ಬಿದ್ದಿದ್ರು ಅಂದೆ. ಹೌದು, ನಿನ್ನ ಮದುವೆ ಆಗೋಳು ಹೀಗೆ ಇರ್ಬೇಕು ಅಂತೇನಾದ್ರೂ ಕನ್ಸ್ ಕಟ್ಕೊಂಡಿದ್ಯಾ? ನಾನು ಉದ್ದ ಇದೀನಲ್ಲ, ಅದಕ್ಕೆ ಅವಳು ನನ್ನ ಹೈಟ್ ಇದ್ರೆ ಸಾಕು. ಹೈಟ್ ಇಟ್ಕೊಂಡು ಉಪಕಾರ ಆಗ್ತ್ಯಾ? ಮೈ ಕೈ ತುಂಬಿಕೊಂಡು ಲಕ್ಷಣವಾಗಿದ್ರೆ ಸಾಕು. ಅರ್ಥ ಆಯ್ತಾ? ಬೇರೆ